ನಮಸ್ಕಾರ ವೀಕ್ಷಕರೇ, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋ ಪೇಪರ್ ಕ್ರಾಫ್ಟ್ ಮಾಡೆಲ್ ಬಗ್ಗೆ ಇರುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದನ್ನು ಮಾಡೋಕ್ಕೆ ನೀವು ಡೆಫಿನೆಟ್ಟಾಗಿ ಇದನ್ನು ಎಂಜಾಯ್ ಮಾಡ್ತೀರ. ನೀವು ಸಿಂಪಲ್ ಮಾಡೆಲ್ಸಿಂದ ಹಿಡಿದು ಭಾಳ ಕಾಂಪ್ಲೆಕ್ಸ್ ಮಾಡೆಲ್ವರೆಗೂ ಮಾಡ್ಬೋದು. ನಾನು ಈ ಪೇಪರ್ ಮಾಡೆಲ್ದು ಒಂದು ಸೀರೀಸ್ ಮಾಡಬೇಕು ಅಂತ, ಆದ್ದರಿಂದ ಈ ವಿಡಿಯೋನಲ್ಲಿ ಸ್ವಲ್ಪ ಬೇಸಿಕ್ಸ್ ಹೇಳ್ತೀನಿ, ಜೊತೆಗೆ ಒಂದು ಸಿಂಪಲ್ಲಾಗಿ ಬಿಗಿನರ್ ಫ್ರೆಂಡ್ಲಿ ಆಗಿರೋ ಮಾಡೆಲ್ನ ಕೂಡ ಮಾಡೋಣ. ಪೇಪರ್ ಮಾಡೆಲ್ ಮಾಡೋಕ್ಕೆ ಮೇನ್ ಬೇಕಾಗಿರೋದು ಟೆಂಪ್ಲೇಟ್. ಇದನ್ನು ನೀವು ಆನ್ಲೈನಲ್ಲಿ ಫ್ರೀಯಾಗಿ ಡೌನ್ಲೋಡ್ ಆದರೂ ಮಾಡ್ಬೋದು ಅಥವಾ ಪರ್ಚೇಸ್ ಆದರೂ ಮಾಡ್ಬೋದು. ಇವತ್ತು ನಾನು ಮಾಡ್ತಿರೋ ಮಾಡೆಲ್ದು ಟೆಂಪ್ಲೇಟ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಕ್ಕೋಬೋದು. ಟೆಂಪ್ಲೇಟ್ ಜೊತೆ ನಿಮಗೆ ಇನ್ನೂ ಏನೇನು ಸಾಮಾನು ಬೇಕಾಗುತ್ತೆ ಅಂದರೆ, ಒಂದು ಕಟ್ಟರು ಅಥವಾ ಸೀಸರ್, ನಿಮಗೆ ಯಾವ್ದು ಕಂಫರ್ಟ್ ಇದ್ರೆ ಅದು, ಆಮೇಲೆ ಒಂದು ಎಂಟಿ ಪೆನ್ನು, ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಮುಂದೆ ಹೇಳ್ತೀನಿ. ಅದ್ರ ಜೊತೆಗೆ ನೀವು ಗಮ್ನು ಯೂಸ್ ಮಾಡಬೇಕು. ಈ ಗಮ್ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಯೂಶ್ವಲಿ ಫೆವಿಕಲ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಪೇಪರ್ ಗ್ಲೂ ಬರುತ್ತೆ ಅದನ್ನಾದರೂ ಯೂಸ್ ಮಾಡ್ಬೋದು. ನಾನು ಯೂಶ್ವಲಿ ನಿಮಗೆ ಫೆವಿಕಲೇ ಯೂಸ್ ಮಾಡಂತ ಹೇಳ್ತೀನಿ, ಬಿಕಾಸ್ ಚೆನ್ನಾಗಿ ಬೌಂಡ್ ಆಗುತ್ತೆ. ಆ್ಯಕ್ಚುಲ್ ಪೇಪರ್ ಕ್ರಾಫ್ಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ ಫೋಲ್ಡಿಂಗ್ಸ್ ಬಗ್ಗೆ ಹೇಳ್ತೀನಿ. ಸೊ ಎರಡು ಥರ ಫೋಲ್ಡಿಂಗ್ ಇರುತ್ತೆ ನೀವು ಪೇಪರ್ ಕ್ರಾಫ್ಟ್ ಮಾಡೋ ಟೈಮಲ್ಲಿ. ಒಂದು ಮೌಂಟೇನ್ ಫೋಲ್ಡ್ ಅಂತ ಹೇಳ್ತಾರೆ, ಮೌಂಟೇನ್ ಫೋಲ್ಡ್ ಅಂದರೆ ನೀವು ಪೇಪರ್ನ ಕೆಳಗಡೆ ಫೋಲ್ಡ್ ಮಾಡಿದವಾಗ ಮೌಂಟೇನ್ ಥರ ಆಕಾರ ಬರುತ್ತಲ್ಲ, ಆವಾಗ ಅದನ್ನು ಮೌಂಟೇನ್ ಫೋಲ್ಡ್ ಅಂತ ಹೇಳ್ತಾರೆ. ಇನ್ನೊಂದು ಬಂದು ವ್ಯಾಲಿ ಫೋಲ್ಡ್ ಅಂತೇಳಿ, ಸೇಮ್ ಪೇಪರ್ನ ನೀವು ಏನಾದರೂ ಕೆಳಗಡೆ ಫೋಲ್ಡ್ ಮಾಡಿದ್ರೆ ಅದು ಒಂದು ವ್ಯಾಲಿ ಅಂದರೆ ಒಂದು ಪ್ರಪಾತದ ಥರ ಬರುತ್ತೆ. ಸೊ ಅದನ್ನು ವ್ಯಾಲಿ ಫೋಲ್ಡ್ ಅಂತ ಹೇಳ್ತಾರೆ. ಬೇಕಾದರೆ ನೀವು ನೋಡ್ಬೋದು ಈ ಥರ ಫೋಲ್ಡ್ ಆದರೆ ಪೇಪರ್ ಮೌಂಟೇನ್ ಫೋಲ್ಡ್ ಅಂತ ಹೇಳ್ತಾರೆ, ಈ ಥರ ಫೋಲ್ಡ್ ಆದರೆ ಪೇಪರು ವ್ಯಾಲಿ ಫೋಲ್ಡ್ ಅಂತ ಹೇಳ್ತಾರೆ. ಇವೆರಡನ್ನ ನೀವು ಕಂಪಲ್ಸರಿ ತಲೆಯಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ, ಬಿಕಾಸ್ ಫೋಲ್ಡಿಂಗ್ಸ್ ಏನಾದರೂ ತಪ್ಪಾದರೆ ಪೇಪರ್ ಕ್ರಾಫ್ಟು ಸರಿಯಾಗಿ ಅಂಟ್ಕೊಳ್ಳಲ್ಲ, ಶೇಪ್ ಚೇಂಜ್ ಆಗಿಬಿಡುತ್ತೆ. ಸೊ ಫೋಲ್ಡಿಂಗ್ಸ್ ಬಗ್ಗೆ ಗೊತ್ತಾಯಿತು. ಆಮೇಲೆ ನೆಕ್ಸ್ಟು ಪೇಪರ್ ಥಿಕ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಬಟ್ ಈ ವಿಡಿಯೋದಲ್ಲಿ ನಿಮಗೆ ಅಷ್ಟು ಅವಶ್ಯಕತೆ ಇಲ್ಲ ಪೇಪರ್ ಥಿಕ್ನೆಸ್ಸು. ನೀವು ನಾನು ಕೊಟ್ಟಿರೋ ಟೆಂಪ್ಲೇಟ್ನ ನಾರ್ಮಲ್ A4 ಸೈಜ್ ಶೀಟಲ್ಲೇ ಪ್ರಿಂಟ್ ಮಾಡಿಕೊಂಡು ಮಾಡ್ಬೋದು. ಸೊ ಇವೆರಡನ್ನೂ ಸೈಡ್ಗೆ ಇಟ್ಕೊಳ್ಳೋಣ. ನಿಮ್ಮ ಆ್ಯಕ್ಚುಯಲ್ ಟೆಂಪ್ಲೇಟ್ ಹೀಗೆ ಕಾಣುತ್ತೆ, ಆಯಿತಾ? ಇದು ಒಂದು ಮುಳ್ಳಹಂದಿ ಗೊಂಬೆ, 3D ಗೊಂಬೆ. ಆ್ಯಕ್ಚುಲಿ ಪೇಪರ್ ಮಾಡೆಲ್ಸ್ ಎಲ್ಲವೂ 3D ಇರುತ್ತೆ. ನೀವು 2D ಪೇಪರ್ ಅಂತ ತೊಗೊಂಡು ಕಟ್ ಮಾಡಿ ಅಂಟಿಸಿ ಅದನ್ನು 3D ಮಾಡೆಲ್ ಥರ ಕನ್ವರ್ಟ್ ಮಾಡ್ತೀರಾ. ಇದು ಬಹಳ ಬೇಸಿಕ್ ಮಾಡೆಲ್ ನನ್ನ ಪ್ರಕಾರ, ಬಿಕಾಸ್ ಇದರಲ್ಲಿ ಜಾಸ್ತಿ ಫೋಲ್ಡಿಂಗ್ಸ್ ಇಲ್ಲ, ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ. ಸೊ ಬಿಗಿನರ್ಸ್ ಎಲ್ಲ ಅದನ್ನು ಫಸ್ಟ್ ಇದನ್ನು ಟ್ರೈ ಮಾಡಿರಿ. ನೀವು ಇದರಲ್ಲಿ ಮಾಸ್ಟರಿಂಗ್ ಎಲ್ಲ ಇದರಲ್ಲಿ ನೀವು ಕಾನ್ಫಿಡೆನ್ಸ್ ಬಂತು ಮಾಡೋಕ್ಕೆ ಅಂದಮೇಲೆ ನೆಕ್ಸ್ಟ್ ವಿಡಿಯೋಗೆ ಜಂಪ್ ಆಗಿ, ಅಲ್ಲಿ ನಾನು ಇದಕ್ಕಿಂತ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋ ಮಾಡೆಲ್ಸ್ನ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಹಿಂಗಿರುತ್ತೆ ಪೇಪರು. ಇಲ್ಲಿ ನೋಡ್ಬೋದು ನೀವು ಡಾಟೆಡ್ ಲೈನ್ಸ್ ಇತ್ತು ಅಂತಂದರೆ ಇದನ್ನು ಮೌಂಟೇನ್ ಫೋಲ್ಡ್ ಮಾಡಬೇಕು. ಅದೇ ಇರ್ರೆಗ್ಯುಲರ್ ಲೈನ್ಸ್ ಇತ್ತು, ಸೊ ಇಲ್ಲಿ ಡಾಟ್ ಇದೆ, ಡ್ಯಾಶ್ ಇದೆ, ಡಾಟ್ ಇದೆ, ಡ್ಯಾಶ್ ಇದೆ. ಸೊ ಈ ಥರ ಲೈನ್ಸ್ ಇದ್ದರೆ ನೀವು ಇದನ್ನು ವ್ಯಾಲಿ ಫೋಲ್ಡ್ ಮಾಡಬೇಕು. ಇದರಲ್ಲಿ ಮೋಸ್ಟ್ ಆಫ್ ದ ಫೋಲ್ಡ್ಸ್ ಎಲ್ಲ ಅದು ಮೌಂಟೇನ್ ಫೋಲ್ಡೇ ಇದೆ. ಸೊ ನಿಮಗೆ ಭಾಳ ಕನ್ಫ್ಯೂಸ್ ಏನಾಗಲ್ಲ. ಓನ್ಲಿ ಈ ಕೈಗಳ ಹತ್ರ ಮತ್ತು ಇಲ್ಲಿ ಈ ಬಾಯಿ ಮತ್ತು ಈ ಬಾಡಿ ಸಪ್ರೇಷನ್ ಹತ್ರ ಮಾತ್ರ ಇಲ್ಲಿ, ಆಮೇಲೆ ಇಲ್ಲಿ ಮಾತ್ರ ನಿಮಗೆ ವ್ಯಾಲಿ ಫೋಲ್ಡ್ ಕಾಣುತ್ತೆ. ಸೊ ಫಸ್ಟ್ ಇದನ್ನು ಕಟ್ ಮಾಡ್ಕೊಂಬಿಡೋಣ, ಆಮೇಲೆ ಇದನ್ನು ಹೆಂಗೆ ಫೋಲ್ಡ್ ಮಾಡೋದು, ಹೆಂಗೆ ಗಮನಿಸೋದು ಎಲ್ಲ ನಿಮಗೆ ಹೇಳ್ಕೊಡ್ತೀನಿ.
ಸೊ ನಾನು ಕಟ್ ಮಾಡಿಕೊಂಡು ಸೈಡಲ್ಲಿ ತೊಗೊಂಡೆ. ಸೊ ನಿಮಗೆ ಕಟ್ ಮಾಡಿದಲ್ಲಿ ಈ ಥರ ಕಾಣುತ್ತೆ. ಔಟರ್ ಎಡ್ಜಸ್ ಎಲ್ಲೆಲ್ಲಿರುತ್ತಲ್ಲ ಅಲ್ಲೆಲ್ಲ ಕಟ್ ಮಾಡ್ಕೋಬೇಕು. ಸೊ ಔಟರ್ ಎಡ್ಜಸ್ ಎಲ್ಲ ಕಟ್ ಮಾಡಿದ್ಮೇಲೆ ಹೀಗೆ ಕಾಣ್ತಿದೆ ಮಾಡಲು. ಸೊ ನಾನು ಮೊದಲೇ ಹೇಳಿದ ಪ್ರಕಾರ ಮೌಂಟೇನ್ ಫೋಲ್ಡ್ ವ್ಯಾಲಿ ಫೋಲ್ಡನ್ನು ನೋಡಿಕೊಂಡು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡೋದು ನೀವು ಎರಡು ಥರ ಮಾಡ್ಬೋದು, ಈ ಥರನಾದರೂ ಮಾಡ್ಬೋದು ನಿಮ್ಮ ಕೈನ ಯೂಸ್ ಮಾಡಿ, ಆಮೇಲೆ ಇದು ಎ ಫೋರ್ ಶೀಟ್ ಆಗಿದ್ದರಿಂದ ಫೋಲ್ಡಿಂಗ್ ಮಾಡೋಕ್ಕೆ ನಿಮಗೇನು ಕಷ್ಟ ಅನಿಸಲ್ಲ. ಆಮೇಲೆ ಈ ಅಂಟಿಸೋ ಪಾರ್ಟು ಕೂಡ ಭಾಳ ದೊಡ್ಡ ದೊಡ್ಡದಿದೆ, ನಿಮಗೆ ನೀಟಾಗಿ ಫೋಲ್ಡ್ ಆಗಿಬಿಡುತ್ತೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಪೇಪರ್ ಮಾಡಲ್ ಎಷ್ಟು ಕಾಂಪ್ಲೆಕ್ಸ್ ಇರುತ್ತೋ ಅಷ್ಟು ಫೋಲ್ಡಿಂಗ್ ನಿಮಗೆ ಕಷ್ಟ ಆಗುತ್ತೆ. ಆಮೇಲೆ ಪೇಪರ್ ಥಿಕ್ನೆಸ್ ಜಾಸ್ತಿ ಆದಂಗೆಲ್ಲ ಫೋಲ್ಡ್ ಮಾಡೋದು ಅಷ್ಟು ಈಸಿ ಆಗೋಲ್ಲ. ಸೊ ಅದಕ್ಕಾಗಿ ಒಂದು ಸ್ಕೇಲ್ನ ತೊಗೊಂಡು ನೀವು ಖಾಲಿ ಪೆನ್ನ ತೊಗೊಂಡು ಈ ಥರ ಒಂದ್ಸತಿ ಲೈಟಾಗಿ ಪ್ರೆಸ್ ಮಾಡಿ ಲೈನ್ ಹಾಕಿದ್ರೆ ಏನಾಗುತ್ತೆ, ಈಸಿಯಾಗಿ ಫೋಲ್ಡ್ ಆಗಿಬಿಡುತ್ತೆ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ನೀವು ಎಲ್ಲಿ ಆ ಲೈನ್ನಾಗ ಗೀಚಿರ್ತೀರಲ್ಲ ಆ ಪಾರ್ಟ್ ಎಲ್ಲ ನೀಟಾಗಿ ಫೋಲ್ಡ್ ಆಗಿಬಿಡುತ್ತೆ. ಸೊ ಇನ್ ಕೇಸ್ ಸ್ಟ್ರೈಟ್ ಲೈನ್ಸ್ ಇದ್ದರೆ ನೀವು ಹಿಂಗೆ ಸ್ಕೇಲ್ ಇಟ್ಟು ಡೈರೆಕ್ಟಾಗಿ ಸುಮ್ಮನೆ ಲೈನ್ಸ್ ಹಾಕೋದಷ್ಟೇ. ಅವಾಗ ಏನಾಗುತ್ತೆ ನಿಮಗೆ ಫೋಲ್ಡಿಂಗ್ ಈಸಿಯಾಗಿ ಆಗ್ಬಿಡುತ್ತೆ. ಸೊ ಅದಕ್ಕಾಗಿ ನೀವು ಸ್ಕೇಲ್ನ ಪೆನ್ನ ಯೂಸ್ ಮಾಡ್ಬೋದು. ನಾನು ಎಲ್ಲ ಫೋಲ್ಡಿಂಗ್ಸ್ನೂ ಹೀಗೆ ಮಾಡ್ಕೊಂಬಿಡ್ತೀನಿ ಫಸ್ಟು. ಎಲ್ಲ ಫೋಲ್ಡ್ ಮಾಡಿದ್ದಾಯಿತು. ಸೊ ಮೊದಲೇ ಹೇಳಿರೋ ಪ್ರಕಾರ ಇದನ್ನು ವ್ಯಾಲಿ ಫೋಲ್ಡ್ ಮಾಡಬೇಕು. ಸೊ ಪ್ರಪಾತದ ಥರ ಕಾಣ್ತಿದೆಯಲ್ಲ, ವ್ಯಾಲಿ ಥರ. ಸೊ ಇವೆರಡು ವ್ಯಾಲಿ ಫೋಲ್ಡ್ ಆಗುತ್ತೆ, ಆಮೇಲೆ ಈ ಪಾರ್ಟ್ ಕೂಡ ವ್ಯಾಲಿ ಫೋಲ್ಡ್ ಆಗುತ್ತೆ, ಇನ್ನು ಉಳಿದಿದ್ದೆಲ್ಲ ಮೌಂಟೇನ್ ಫೋಲ್ಡ್ ಆ್ಯಸ್ ಯೂಶ್ವಲ್. ಇದು 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 ನೋಡಿ, ನಾನು ಪೆನ್ನಿಂದ ಒಂದ್ಸತಿ ಲೈನ್ ಗೀಚಿದ್ರಿಂದ ಎಷ್ಟು ಈಸಿಯಾಗಿ ಫೋಲ್ಡ್ ಆಗುತ್ತೆ. ನೀವು ಯಾವಾಗಾದರೂ ಬೆಂಗಳೂರು ಕಾಮಿಕಾನ ವಿಸಿಟ್ ಮಾಡಿದರೆ ಅಲ್ಲಿ ನೀವು ನೋಡೋ ಕಾಸ್ಟ್ಯೂಮ್ಸ್ ಎಲ್ಲ ಈ ಟೆಕ್ನಿಕ್ ಯೂಸ್ ಮಾಡೇ ಮಾಡೋದು. ಬಟ್ ಅಲ್ಲಿ ಪೇಪರ್ನ ಯೂಸ್ ಮಾಡಲ್ಲ, ಅದನ್ನು ಮಾಡೋ ಟೆಕ್ನಿಕೇ ಬೇರೆ ಇದೆ. ಸೊ ಅದು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಅದನ್ನು ಹಾಕ್ತೀನಿ. ಈ ಥರ ಟೆಂಪ್ಲೇಟ್ಸು ನಿಮಗೆ ಇಂಟರ್ನೆಟ್ಟಲ್ಲಿ ಬಹಳಷ್ಟು ಸಿಗುತ್ತೆ, ನೀವು ಈಸಿಯಾಗಿ ಆ ವೆಬ್ಸೈಟ್ಸ್ಗೆ ಹೋಗಿ ಡೌನ್ಲೋಡ್ ಮಾಡ್ಬೋದು. ಕೆಲವೊಂದು ಕಡೆ ನಿಮಗೆ ಪೇಪಾಕುರ ಫಾರ್ಮ್ಯಾಟ್ ಅಂತ ಬರುತ್ತೆ, .rar ಫಾರ್ಮ್ಯಾಟ್ ಅಂತ ಬರುತ್ತೆ. ಸೊ ಅದನ್ನು ನೀವು ಪ್ರಿಂಟ್ ಮಾಡಬೇಕು ಅಂತಂದರೆ ಯೂಶ್ವಲ್ ಸಾಫ್ಟ್ವೇರ್ಸಲ್ಲೆಲ್ಲ ಲೈಕ್ ನಿಮ್ಮ ಲ್ಯಾಪ್ಟಾಪ್ಸಲ್ಲಿ ಸಿಸ್ಟಮ್ಸಲ್ಲಿ ಬರೋಲ್ಲ, ಅದಕ್ಕಾಗಿ ಸಪ್ರೇಟ್ ಸಾಫ್ಟ್ವೇರ್ ಬರುತ್ತೆ ಪೇಪಾಕುರ ಅಂತೇಳಿ. ಅದನ್ನು ಇನ್ಸ್ಟಾಲ್ ಮಾಡಿ ನೀವು ಈ ಫೈಲ್ನ ಅದರಲ್ಲಿ ಇಂಪೋರ್ಟ್ ಮಾಡಿಕೊಂಡು ಆಮೇಲೆ ಅದನ್ನು PDF ಕನ್ವರ್ಟ್ ಮಾಡಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಬೇಡ ತಲೆನೋವು ಅಂತಂದರೆ ಡೈರೆಕ್ಟಾಗಿ PDF ಇರೋ ವೆಬ್ಸೈಟ್ಸ್ ಸಿಗುತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಬರೋ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಬೇಕು ಅಂತಂದರೆ ಕಮೆಂಟಲ್ಲಿ ನನಗೆ ಹಾಕಿರಿ. ಸೊ ಯಾವುದ್ರ ಬಗ್ಗೆ ನೀವು ಯಾವ ಟೈಪ್ ಆಫ್ ಪೇಪರ್ ಮಾಡಲ್ಸ್ ಬೇಕು ನಿಮಗೆ ಅಂತಲೂ ಹಾಕಿರಿ. ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ನಿಮಗೆ ಆದಷ್ಟು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಒನ್ಸ್ ಈ ಫೋಲ್ಡಿಂಗ್ಸ್ ಎಲ್ಲ ಆದಮೇಲೆ ನೀವು ನೋಡ್ಬೋದು ಇದರದ್ದು ಇನ್ಸ್ಟ್ರಕ್ಷನ್ಸು ಕೊಟ್ಟಿರ್ತಾರೆ ಯೂಶ್ವಲಿ ಎಲ್ಲೆಲ್ಲಿ ಪೇಪರ್ ಮಾಡಲ್ಸ್ ವೆಬ್ಸೈಟ್ಸ್ ನೀವು ಹೋದಾಗೆಲ್ಲ ಅದರ ಒಳಗಡೆ ಈ ಪೇಪರ್ ಕ್ರಾಫ್ಟ್ ಜೊತೆ ಟೆಂಪ್ಲೇಟ್ ಜೊತೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ವೀಡಿಯೋನು ಕೊಟ್ಟಿರ್ತಾರೆ, ಅದನ್ನು ಫಾಲೋ ಮಾಡಿದ್ರೆ ಆಯಿತು. ಸೊ ನೀ ಫಸ್ಟು ಈ ಬಾಡಿ ಇದೆಯಲ್ಲ ಇದನ್ನು ಅಂಟಿಸ್ಕೊಂಬಿಡೋಣ ಹೀಗೆ, ಆಮೇಲೆ ಈ ಫೇಸ್ನ ಇಲ್ಲಿ ಅಂಟಿಸ್ಬೇಕು. ಸೊ ಈ ಥರ ನೋಡಿದವಾಗ ಇದು ಇಲ್ಲಿ ಹೋಗುತ್ತೆ, ಇದು ಇಲ್ಲಿ ಬರುತ್ತೆ. ಸೊ ಫಸ್ಟ್ ಗಮ್ ಹಚ್ಕೊಂಬಿಡೋಣ. ಈ ಗ್ರೀನ್ ಡಾಟ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನೀವು ಇಲ್ಲಿ ಗಮ್ ಹಚ್ಚಬೇಕು ಅಂತೇಳಿ. ಕೆಲವೊಂದು ಪೇಪರ್ ಕ್ರಾಫ್ಟ್ಸಲ್ಲಿ ಇದು ಗ್ರೀನ್ ಇರೋಲ್ಲ, ಬಟ್ ಬರೀ ಡಾಟ್ ಇರುತ್ತೆ, ರೆಡ್ ಇರುತ್ತೆ, ಪರ್ಪಲ್ ಇರುತ್ತೆ, ಡಿಪೆಂಡ್ಸ್ ಆನ್ ಅವ್ರ ವೆಬ್ಸೈಟು. ಸೊ ಎಲ್ಲೆಲ್ಲಿ ನಿಮಗೆ ಡಾಟ್ ಕಾಣುತ್ತಲ್ಲ ಅಲ್ಲೆಲ್ಲಿ ಗಮ್ ಹಚ್ಚಬೇಕು ಅಂತ ಅರ್ಥ. ಸೊ ಈ ಬಾಡಿನ ನಾನು ಅಂಟಿಸ್ಕೊಂಡೆ. ನೆಕ್ಸ್ಟು ಇದು ಇಲ್ಲಿ ಹೋಗುತ್ತೆ.
ಸೊ ಈ ಥರ ಫೋಲ್ಡಿಂಗ್ ಬರುತ್ತೆ. ನಿಮಗಿಷ್ಟಕ್ಕೆ ಮುಂಚೆ ಹೀಗೆ ಫ್ಲ್ಯಾಟ್ ಇತ್ತು, ಗಮ್ ಹಾಕಿ ಅಂಟಿಸಿದ ತಕ್ಷಣ ಇದು 3D ಥರ ಕಾಣುತ್ತೆ. ಸೊ ಇದೇ ಥರ ಸುತ್ತ ಅಂಟಿಸ್ಕೊಂಡ್ಬಿಡ್ತೀನಿ. ಸೇಮ್ ಇಲ್ಲಿ ಕೂಡ ಫಸ್ಟ್ ಮೇಲೆ ಅಂಟಿಸ್ಕೊಂಡು ಆಮೇಲೆ ಕೆಳಗಡೆ ಪಾರ್ಟಿಗೆ ಬರೋಣ. ಕಂಪ್ಲೀಟ್ ಎಡ್ಜ್ವರೆಗೂ ಅಂಟಿಸ್ರಿ. ಅಲ್ಲಿ ಎಲ್ಲಿ ವೈಟ್ ಲೈನ್ ಖಾಲಿ ಆಗುತ್ತಲ್ಲ, ವೈಟ್ ಸ್ಪೇಸ್ ಖಾಲಿಯಾಗಿ ಅಲ್ಲೊಂದು ಲೈನ್ ಕಾಣುತ್ತೆ ಲೈಟಾಗಿ, ಅಲ್ಲಿವರೆಗೂ ಇದನ್ನು ಅಂಟಿಸೋಕೆ ಟ್ರೈ ಮಾಡಿ. ಸೊ ಅಂಟಿಸ್ಕೋತಾ ಹೋದಂಗೆಲ್ಲ ಇದು ರೌಂಡ್ ಕಾಣ್ತಿದೆ. ಸೊ ಇನ್ನೂ ಒಂದು ಫೋಲ್ಡಿಂಗ್ ಇದೆ, ಇದನ್ನು ಅಂಟಿಸಿ ತೋರಿಸ್ತೀನಿ ಹೆಂಗಿದೆ ಅಂತ. ಈ ಥರ ಕಾಣ್ತಿದೆ. ನೆಕ್ಸ್ಟು ಫೇಸ್ ಪಾರ್ಟ್ನ ಅಂಟಿಸ್ಕೊಂಡು ಬಿಡೋಣ. ಸೊ ಈ ಪಾರ್ಟು ಇಲ್ಲಿ ಬರುತ್ತೆ, ಆಮೇಲೆ ಈ ಪಾರ್ಟು ಇಲ್ಲಿ ಹೋಗುತ್ತೆ, ಆಮೇಲೆ ಈ ಪಾರ್ಟು ಇಲ್ಲಿ ಒಂದು ಬರುತ್ತೆ, ಆಮೇಲೆ ಇಲ್ಲಿ ಒಂದು ಬರುತ್ತೆ. ಸೊ ಇದನ್ನು ಫಸ್ಟ್ ಅಂಟಿಸ್ಕೊಂಡ್ಬಿಟ್ಟು ಆಮೇಲೆ ಈ ಪಾರ್ಟ್ನ ಅಂಟಿಸ್ಕೊಳ್ಳೋಣ. ಇಲ್ಲ ಅಂದರೆ ಇದು ಕ್ಲೋಸ್ ಆಗಿಬಿಟ್ರೆ ನಮಗೆ ಇದು ಒಳಗಡೆ ಹೋಗಿರುತ್ತಾಗಲಿಕ್ಕೆ ಈ ಪಾರ್ಟ್ನೆಲ್ಲ ಅಂಟಿಸೋದು ಕಷ್ಟ ಆಗುತ್ತೆ. ಸೊ ಫಸ್ಟ್ ಇದನ್ನು ಮುಗಿಸ್ಬಿಡೋಣ. ಫಸ್ಟು ಇನ್ನರ್ ಎಡ್ಜಿಂದ ಬರೋಣ, ಲೈಕ್ ಇನ್ಸೈಡ್ ಮೋಸ್ಟ್ ಪಾರ್ಟಿಂದ ಬರೋಣ. ಸೊ ದಟ್ ನಿಮಗೆ ಔಟರಲ್ಲಿ ವರ್ಕ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಇದು ಇಲ್ಲಿ ಬರುತ್ತೆ, ಅಂಟಿಸಿದ ಮೇಲೆ ಇದು ಮೂಗ್ ಆಯಿತು, ಕಾಣ್ತಿದೆ ಅಲ್ಲ. ಆಮೇಲೆ ಈ ಪಟ್ ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ. ಸೊ ಇದನ್ನು ಲಾಸ್ಟಲ್ಲಿ ಅಂಟಿಸೋಣ. ಸೊ ಈ ಫೇಸ್ ಹತ್ತಿರ ಇರೋ ಈ ಹೆಡ್ ಪಟ್ನ ಅಂಟಿಸ್ಬಿಡೋಣ. ಭಾಳ ಸಿಂಪಲ್ ಮಾಡೆಲ್ ಇದೆ, ಆದ್ದರಿಂದ ನಿಮಗೆ ಪೇಪರ್ ಥಿಕ್ನೆಸ್ ಏನೂ ದೊಡ್ಡ ಮ್ಯಾಟ್ರ್ ಆಗಲ್ಲ. ಆಮೇಲೆ ಕಾಂಪ್ಲೆಕ್ಸ್ ಮಾಡೆಲ್ಸನ್ನು ನೀವು ಮಾಡ್ತಾ ಹೋದಂಗೆಲ್ಲ ಈ ಥಿಕ್ನೆಸ್ ಪೇಪರ್ನ ಯೂಸ್ ಮಾಡಿದ್ರೆ, ಲೈಕ್ A4 ಶೀಟ್ ಏನು ಬರುತ್ತಲ್ಲ ಆ ಥಿಕ್ನೆಸ್ನ ಯೂಸ್ ಮಾಡಿದ್ರೆ ಮಾಡೆಲ್ಸು ಸ್ಟಡಿ ಆಗಿರಲ್ಲ, ಅಂದರೆ ಗಟ್ಟಿಯಾಗಿ ನಿಲ್ಲಲ್ಲ, ಆಮೇಲೆ ನಿಮಗೆ ಮಾಡೋಕ್ಕೂ ಕಷ್ಟ ಆಗುತ್ತೆ. ಆಗ ನೀವು ಥಿಕ್ನೆಸ್ ಜಾಸ್ತಿ ಇರೋಂಥ ಪೇಪರ್ಸ್ನ ಯೂಸ್ ಮಾಡಬೇಕು. ಅದ್ರ ಬಗ್ಗೆ ನಿಮಗೆ ನಾನು ನೆಕ್ಸ್ಟ್ ಟೈಮ್ ಏನಾದರೂ ಸ್ಟೇಷನರಿ ಅಥವಾ ಆರ್ಟ್ ಸಪ್ಲೈಗೆ ಹೋದಾಗ ಆ ಪೇಪರ್ಸ್ ಏನಾದರೂ ಕಂಡು ನಿಮಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಖಂಡಿತ ಹಾಕ್ತೀನಿ. ನೀವು ಒಂದು ಫಿಂಗರ್ನ ಒಳಗಡೆ ಹಾಕಿ ಸಪೋರ್ಟ್ ಇಟ್ಕೋಬೋದು, ಆಮೇಲೆ ಇನ್ನೊಂದು ಫಿಂಗರಲ್ಲಿ ಮೇಲಿಂದ ಪ್ರೆಸ್ ಮಾಡ್ಬೋದು. ಸೊ ಅಂಟಿಸಿದ್ದಾಯಿತು, ಆಲ್ಮೋಸ್ಟ್ ಡ್ರೈ ಕೂಡ ಆಗಿದೆ. ಈ ಥರ ಕಾಣುತ್ತೆ ನಿಮ್ಮ ಹೆಡ್ಜ್ಹಾಗ್ ಕಂಪ್ಲೀಟ್ ಆದಮೇಲೆ. ಸೊ ಇದನ್ನು ನೀವು ಬೇಕಾದರೆ ಎಲ್ಲಾದರೂ ಹ್ಯಾಂಗ್ ಕೂಡ ಮಾಡ್ಕೋಬೋದು. ಇವತ್ತಿನ ವೀಡಿಯೋಗಿಷ್ಟೇ. ನಿಮಗೆ ಏನಾದರೂ ಈ ಪೇಪರ್ ಕ್ರಾಫ್ಟ್ ಮಾಡಿದ್ದು ನನಗೆ ಇಷ್ಟ ಆಯಿತು ಅಂತಂದರೆ, ನೆಕ್ಸ್ಟ್ ಇದಕ್ಕಿಂತ ಕಾಂಪ್ಲೆಕ್ಸ್ ಮಾಡೆಲ್ಸ್ ಎಲ್ಲ ಹೇಗೆ ಮಾಡೋದು ಅಂತ ನಿಮಗೆ ಐಡಿಯಾ ಇಲ್ಲ ಅಂತಂದರೆ, ನೀವು ಡೆಫಿನೆಟ್ಟಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ. ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಇನ್ನೂ ಕಾಂಪ್ಲೆಕ್ಸ್ ಆಗಿರೋ ಪೇಪರ್ ಮಾಡೆಲ್ಸ್ ಎಲ್ಲ ಅದನ್ನು ಮಾಡಿ ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ನಾನು ನೋಡಿದ ತಕ್ಷಣ ಏನಂತ ಗೊತ್ತಾಯ್ತಾ, ಇಲ್ಲ. ಸೊ ಇದು ನಿಮಗೆ ಆಪ್ಟಿಮಸ್ ಫ್ರೇಮ್ ಗೊತ್ತಿರುತ್ತೆ ಟ್ರಾನ್ಸ್ಫಾರ್ಮರ್ಸಲ್ಲಿ. ಸೊ ಅದರ್ ಪೇಪರ್ ಕ್ರಾಫ್ಟ್ನ ಮಾಡ್ತಿದ್ದೀನಿ. ಇದು ಬರೀ ಫೇಸ್ದು ಟೆಂಪ್ಲೇಟು, ಫೇಸೇ ಬರೀ 8 ಸೆಂಟಿಮೀಟರ್ ಉದ್ದ ಇದೆ. ಇನ್ನು ಫುಲ್ ಕಂಪ್ಲೀಟ್ ಬಾಡಿ ಎಲ್ಲ ತಯಾರಾದ್ಮೇಲೆ ಎಷ್ಟು ದೊಡ್ಡದು ಕಾಣ್ಬೋದು ನಿಮಗೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಸೊ ಈ ಥರ ಕಾಂಪ್ಲೆಕ್ಸ್ ಮಾಡೆಲ್ಸ್ ಎಲ್ಲದನ್ನು ನೀವು ಮಾಡಬೇಕು ಅಂತಂದರೆ ಕಂಪಲ್ಸರಿ ನನ್ನ ಚಾನಲ್ನ ನೀವು ಫಾಲೋ ಮಾಡಲೇಬೇಕು. ಆಮೇಲೆ
ಇನ್ ಕೇಸ್ ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಪೇಪರ್ ಕ್ರಾಫ್ಟ್ ಮಾಡೆಲ್ ಹಾಬಿನ ಡೆವಲಪ್ ಮಾಡ್ಕೋಬೇಕು, ಲೈಕ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ನನ್ನ ಚಾನಲ್ ಅವರಿಗೆ ಸಜೆಸ್ಟ್ ಮಾಡಿ. ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಇದೇ ಥರ ಕಂಟೆಂಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದ್ರದ್ದೆಲ್ಲಾದರೂ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತಂದರೆ ಬೆಲ್ ಐಕನ್ನು ಪ್ರೆಸ್ ಮಾಡಿರಿ. ಆಮೇಲೆ ನಿಮ್ಮ ಸಪೋರ್ಟು ಮತ್ತು ಎನ್ಕರೇಜ್ಮೆಂಟ್ ನನಗೆ ಯಾವಾಗೂ ಬೇಕು ಇದೇ ಥರ ಇನ್ನೂ ಕಂಟೆಂಟ್ಸ್ ಹಾಕ್ತಿರೋಕ್ಕೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬೇಗ ನಿಮ್ಮನೆ ಬರ್ತೀನಿ. ಅಲ್ಲಿವರೆಗೂ ಶುಭ ದಿನಗಳಿರಿ.